ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡಿಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಪಂಚದ ಅತ್ಯಂತ ಬಲಶಾಲಿ ಮಕ್ಕಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಇನ್ನು ಈ ಮಕ್ಕಳ ಬಾಡಿನ ಹಾಗೂ ಅವರ ಸಿಕ್ಸ್ ಪ್ಯಾಕ್ಗಳನ್ನು ನೋಡಿದ್ರೆ ನಿಜಕ್ಕೂ ನಿಮಗೆ ಇವರೇನು ಮಕ್ಕಳು ಅಥವಾ ಛೋಟಾ ಅರ್ನಾಲ್ಡ್ಗಳು ಅಂತ ಅನಿಸುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ, ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಮೊದಲನೇದು ಆಂಡ್ರಿ ಕೊಸ್ಟಾಸ್. ಇನ್ನು ಈತ ತನ್ನ 10ನೇ ವಯಸ್ಸಿನಲ್ಲಿ ಯುಕ್ರೇನಿಯನ್ ನ್ಯಾಷನಲ್ ರೆಕಾರ್ಡನ್ನು ಮಾಡಿದ್ದಾನೆ. ಹಾಗೂ ಈ ಹುಡುಗ 4,000 ಪುಷಪ್ಗಳನ್ನು 2 ಗಂಟೆ 20 ನಿಮಿಷದಲ್ಲಿ ಮಾಡಿ ಮತ್ತೊಂದು ರೆಕಾರ್ಡನ್ನು ಮಾಡಿದ್ದಾನೆ. ಹಾಗೂ ಈ ಹುಡುಗನನ್ನು ಜಗತ್ತಿನ ಚಿಕ್ಕ ಹಲ್ಕ್ ಅಂತ ಕರೀತಾರೆ. ಎರಡನೇದು ಟ್ರಿಸ್ಟನ್ ಲೀ. ಸೊ ಈ ಹುಡುಗ ಬಾಡಿ ಬಿಲ್ಡಿಂಗ್ ಮಾಡೋ ಮಕ್ಕಳಲ್ಲಿ 2ನೇ ಸ್ಥಾನದಲ್ಲಿ ಇದ್ದಾನೆ. ಈತ ಪ್ರತಿದಿನ ತಪ್ಪದೆ ನಿಯಮಿತವಾಗಿ 4 ಕೆಜಿ ಡಂಬಲ್ಸ್ಗಳಿಂದ 2 ಗಂಟೆಗಳ ಕಾಲ ಎಕ್ಸಸೈಸ್ ಮಾಡ್ತಾನೆ. ಈತನು ಕೂಡ ಅನೇಕ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾನೆ ಹಾಗೂ ತುಂಬ ಫೇಮಸ್ ಕೂಡ ಆಗಿದ್ದಾನೆ. ಎರಡನೇದು ರಿಚರ್ಡ್ ಸ್ಯಾಂಡ್ರಕ್. ಜಗತ್ತಿನ ಶಕ್ತಿಶಾಲಿ ಮಕ್ಕಳಲ್ಲಿ ಈತ ಕೂಡ ಒಬ್ಬ. ಇನ್ನು ಈತನನ್ನ ಜಗತ್ತಿನ ಚಿಕ್ಕ ಹರ್ಕುಲೆಸ್ ಅಂತ ಕರೀತಾರೆ. ಇನ್ನು ಈತನ ಬಾಡಿ ನೋಡೋದಕ್ಕೆ ತುಂಬ ಸುಂದರವಾಗಿ ಇರುತ್ತೆ ಹಾಗೂ ಈತ ತುಂಬ ಶಕ್ತಿಶಾಲಿ ಕೂಡ. ಈತ ತನ್ನ 8ನೇ ವಯಸ್ಸಿನಲ್ಲಿ 215 ಬೆಂಚ್ ಪ್ರೆಸ್ಗಳನ್ನು ಹೊಡೆದು ರೆಕಾರ್ಡ್ ಮಾಡಿದ್ದಾನೆ. 4ನೇದು ಲೀ ವೈ ಸ್ಟಾರ್. ಸೊ ನಿಮಗೆ ಈ ಚಿಕ್ಕ ಹುಡುಗ ಏನು ಬಾಡಿ ಬಿಲ್ಡಿಂಗ್ ಮಾಡೋದಕ್ಕೆ ಸಾಧ್ಯ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಈ ಹುಡುಗ ತನ್ನ 3ನೇ ವಯಸ್ಸಿನಲ್ಲೇ ತನ್ನ ಬಾಡಿನ ಪಂಪಿಂಗ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಈತ 9 ವರ್ಷ ವಯಸ್ಸಿನಲ್ಲಿದ್ದಾಗ ಈತ ಎಷ್ಟು ಬಲಶಾಲಿ ಆಗಿದ್ದ ಅಂತ ಈ ಫೋಟೋದಲ್ಲಿ ನೋಡಿದ್ರೇ ನಿಮಗೆ ಗೊತ್ತಾಗಬಹುದು. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.